ಚಂದೂರು ಗ್ರಾಮದಲ್ಲಿ 14ನೇ ಹಣಕಾಸಿನ ಕ್ರಿಯಾ ಯೋಜನೆಯಡಿಯಲ್ಲಿ 250 ಸ್ಕ್ವೇರ್ ಫೀಟ್ನಲ್ಲಿ ಹಾಗೂ ಕಾನೂನಿನ ಚೌಕಟ್ಟಿನಲ್ಲಿ ನಿರ್ಮಿಸಲಾದ ಎಲ್ಲ ಮನೆಗಳಿಗೆ ಹಣ ಹಾಗೂ ಮೂಲಸೌಕರ್ಯಗಳನ್ನು ಒದಗಿಸಲಾಗಿದೆ ಎಂದು ಚಂದೂರು ಗ್ರಾಮ ಪಂಚಾಯತ್ ಸದಸ್ಯ ಅನಿಲ್ ಪಾಟೀಲ್ ಹೇಳಿದರು. 250 ಸ್ಕ್ವೇರ್ ಫೀಟ್ನಲ್ಲಿ ಹಾಗೂ ಕಾನೂನಿನ ಚೌಕಟ್ಟಿನಲ್ಲಿ ನಿರ್ಮಾಣ ಮಾಡಿದ ಎಲ್ಲ ಮನೆಗಳಿಗೆ ಹಣ ನೀಡಲಾಗಿದೆ ಎಂದು ಚಂದೂರು ಗ್ರಾಮ ಪಂಚಾಯತ್ ಸದಸ್ಯ ಹಾಗೂ ಕಾಂಗ್ರೆಸ್ ಮುಖಂಡ ಅನಿಲ್ ಪಾಟೀಲ್ ಹೇಳಿದರು. ಅವರು ಚಂದೂರು ಗ್ರಾಮದಲ್ಲಿ 2016-17 ಹಾಗೂ 17-18 ಸಾಲಿನ 14ನೇ ಹಣಕಾಸು ಕ್ರಿಯಾ ಯೋಜನೆಯಡಿಯಲ್ಲಿ ಚಂದೂರು ಗ್ರಾಮದಲ್ಲಿ ಅಮೋಲ್ ಘಾಟ್ಗೆ ಮನೆಯಿಂದ ಅಪ್ಪ ಘಾಟ್ಗೆ ಮನೆಯವರೆಗೆ ಬಿ ಟೈಪ್ ಚರಂಡಿ ನಿರ್ಮಾಣ, ಪರಿಶಿಷ್ಟ ಜಾತಿ ಕಾಲನಿಯಿಂದ ರಾವ್ಸಾಬ್ ಕಂಬಳೆಹೊಲದವರೆಗೆ ಆರ್ಸಿಸಿ ಚರಂಡಿ ನಿರ್ಮಾಣ, ಚಂದ್ರಕಾಂತ್ ಘಾಟ್ಗೆ ಮನೆಯಿಂದ ಅಪ್ಪ ಘಾಟ್ಗೆ ಮನೆಯವರೆಗೆ 2 ಪೈಪ್ಲೈನ್ ಮಾಡಿ ಜಲಕುಂಭ ನಿರ್ಮಿಸಿ ನೀರಿನ ಸೌಕರ್ಯ ಹಾಗೂ ವ್ಯಾಯಾಮ ಶಾಲೆಯಿಂದ ಚಂದ್ರಟೇಕ್ ಮೇನ್ ರಸ್ತೆವರೆಗೆ ಬಿ ಟೈಪ್ ಚರಂಡಿ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡುತ್ತಿದ್ದರು. ಇತ್ತೀಚೆಗೆ ನಡೆದ ಪಿಕೆಪಿಎಸ್ ಚುನಾವಣೆಯಲ್ಲಿ ಬೇರೆ ಊರಿನ ಮತಗಳಿಂದ ಆಯ್ಕೆಯಾದ ಆಡಳಿತ ಮಂಡಳಿಯ ಕೇವಲ ಕೆಲವೇ ಕೆಲ ಮನೆತನಕ್ಕೆ ಮಾತ್ರ ಸೀಮಿತವಾಗಿದೆ ಎಂದರು. ಗ್ರಾಮ ಪಂಚಾಯತ್ ಅನುದಾನದಲ್ಲಿ 14ನೇ ಹಣಕಾಸು ವರ್ಷದಲ್ಲಿ 16ನೇ 17ನೇ ಇಸವಿಯಲ್ಲಿ ಉಳಿದಿದ್ದ 5 ಲಕ್ಷ ಫಂಡ ಈಗ ನಮ್ಮ ಚಂದೂರು ಗ್ರಾಮ ಪಂಚಾಯತ್ ವತಿಯಿಂದ 5 ಕಾಮಗಾರಿಗಳನ್ನು ನಾವು ತೆಗೆದುಕೊಂಡಿದ್ದೆವು. ಅದರ ಒಂದು ಕಾಮಗಾರಿ ನಮ್ಮ ಕಟ್ಟಿಕರ ಮನೆ ಹತ್ರ ಬೋಳ ಇದು ಗಟಾರ ನಿರ್ಮಾಣ, ಅದರಂತೆ SC ST ಈ ಥರದಲ್ಲಿ ನಮ್ಮ ಮರಾಠಿ ಶಾಲೆ ಹಿಂದಿನ ಬಗಲ ಗಟಾರ, ಅದರಂತೆ ಹೈಸ್ಕೂಲ್ ಶಾಲೆವರೆಗೆ ಗಟಾರ ತಗೊಂಡೆವು. ಅದರಂತೆ ವಾರ್ಡ್ ನಂಬರ್ 3ರಲ್ಲಿ ನಮ್ಮ ಚಂದೂ ಘಾಟಿಗೆ ಮನೆಯಿಂದ ಅಪ್ಪ ಘಾಟಿಗೆ ಮನೆಯವರಿಗೆ ಕುಡಿ ನೀರಿನ ಸೌಕರ್ಯ ಸಲುವಾಗಿ 2 ಇಂಚಿ ಪೈಪ್ಲೈನ್ ಮಾಡಿ ಒಂದು ಸಿಸ್ಟಮ್ ಕೊಡಿಸಿ ಕುಡಿ ನೀರು ಜನರಿಗೆ, ಮತ್ತು ಅಲ್ಲಿಂದ ಮುಂದೆ ಒಂದು ಅಮೋಲ್ ಘಾಟಿಗೆ ಮನೆಯಿಂದ ಅಪ್ಪ ಘಾಟಿಗೆ ಮನೆಯವರಿಗೆ ಗಟಾರ ನಿರ್ಮಾಣ ಮಾಡಕ ಈಗ ಒಟ್ಟಾರೆ 5 ಲಕ್ಷ ಅನುದಾನ ಪಂಚಾಯತ್ ಗ್ರಾಮ ಪಂಚಾಯತ್ ವತಿಯಿಂದ ನಾವೀಗ ಖರ್ಚು ಮಾಡಕ್ಕದೆವು. ಅದರಂತೆ ಈಗ ನಮ್ಮ ಊರಲ್ಲಿ ಸಾಕಷ್ಟು ಕೆಲಸ ಅಭಿವೃದ್ಧಿ ಕೆಲಸ ಮಾಡಿದೆವು. ಸತತ 13 ವರ್ಷ ನಾವು ಚಂದೂರು ಗ್ರಾಮ ಪಂಚಾಯತಿ ಕಾರಬಾರ ಮಾಡಕ್ಕದೆವು. ನಮ್ಮ ಊರಾಗ ನಮ್ಮ ಚಂದೂರು ಗ್ರಾಮ ಪಂಚಾಯತಿ ವತಿಯಿಂದ ಏನು ಕೆಲಸ ನಡೀತಲ್ಲ ಅದರ ಬದಲ ನಮ್ಮ ಊರದ ಎಲ್ಲ ಜನರು ಸಹಕಾರ ಕೊಟ್ಟ ಎಲ್ಲ ಸಮಾಧಾನ ಇದ್ದಾರೆ. ಮನೆದಾನೆ ಒಬ್ಬ ಇಂಟರ್ವ್ಯೂ ತಗೊಂಡ, ಆ ಇಂಟರ್ವ್ಯೂ ಒಳಗೆ ಏನು ಹೇಳರು ಕಿ ಚಂದೂರು ಗ್ರಾಮ ಪಂಚಾಯತಿಗೆ ಮನಿ ಬರ್ತಾವು ಕರೆ ಅಂತ ಬಿಲ್ ಬರಂಗಿಲ್ಲ, ಅದಕ್ಕೆ ನಾವು ಉತ್ತರ ಕೊಡ್ತೇನೆ. ಯಾರ್ದು ಬಿಲ್ ಉಳಿದೈತಿ ಮತ್ತು ಯಾರ ಸಲುವಾಗಿ ಉಳಿದೈತಿ ಅದನ್ನು ಅಭ್ಯಾಸ ಮಾಡಿ ಅವ್ರ ವಿರುದ್ಧ ಅವ್ರು ಮಾತಾಡಬೇಕು. ಯಾಕಂದ್ರೆ ಕೆಲಸ ಮಾಡಿ ತರೋರು ನಾವು ಈಗ ಲಾಭಾರ್ಥಿಗಳಿಗೆ 250 ಸ್ಕ್ವೇರ್ ಫೀಟ್ದಾಗ 4 ಗೋಡೆ ಇದ್ರೆ ಅದಕ್ಕೇನು ಚೆಕ್ ಇಲ್ಲ ಏನಿಲ್ಲ, ಡೈರೆಕ್ಟ್ GPS ಆದ್ರೆ ಬಿಲ್ ಅವ್ರ ಹೆಸರಿನಾಗ ಜಮಾ ಆಗ್ತೈತಿ. ಮತ್ತು ಅವರಿಗೆ ಒಂದು ಕೆಲಸ ಮಂಜೂರು ಮಾಡಿ ತೊಗೊಳೋದು ಅಕ್ಕಲಿಲ್ಲ, ಕರೆ ಹೆಸರು ಹೇಳೋದು ಅಷ್ಟೇ ಬರ್ತೈತಿ ಅವ್ರಿಗೆ. ಮತ್ತು ಮೊನ್ನೆ ಏನವ್ರ PKPSದಾಗ ಗೆಲ್ಲಿದಾರಲ್ಲ ಊರಾಗ ನಾವು ಗೆಲ್ಲಿದ್ದೆವು, ಪರ್ ಊರು ಮತ್ತಲೇ ಅವ್ರು ಗೆದ್ದು ಬಂದಾರ. 4 ಫ್ಯಾಮಿಲಿ ಒಳಗೆ ಅದು ಸೊಸೈಟಿ ಐತಿ, ಈಗ ಏನದಾರು ಊರ್ದು ಸೊಸೈಟಿ ಐತಿ. ಊರು ಸೊಸೈಟಿ ಇದ್ರೆ ಊರ ಸಲುವಲ್ಲಿ ಎಲ್ಲರಿಗೆ ಮೆಂಬರ್ ಮಾಡ್ಕೊತಿರಲ್ಲ ಅವ್ರ, ಒಂದೊಂದು ಫ್ಯಾಮಿಲಿ ಒಳಗೆ ಎಷ್ಟೆಷ್ಟು ಮೆಂಬರ್ ಇದಾರೆ ಅವ್ರು ಮತ್ತೆ ಅರ್ಥ ಮಾಡ್ಕೊಳ್ಳಿ, ಮತ್ತೆ ಮೆಂಬರ್ ಹೊರತುಪಡಿಸಬೇಕಾದ್ರೆ ಅವ್ರು ಎಲೆಕ್ಷನ್ ಮಾಡಲಿ, ಅದಕ್ಕೆ ನಾವು ತಯಾರಿದೆವು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ವೈಶಾಲಿ ಅನಿಲ್ ಪಾಟೀಲ್, ಉಪಾಧ್ಯಕ್ಷೆ ಶ್ರೀ ಚಂದ್ರಕಾಂತ್ ಅಬಾಸಾ ಪಾಟೀಲ್, ಗ್ರಾಮ ಪಂಚಾಯತ್ ಸದಸ್ಯರಾದ ಅನಿಲ್ ಪಾಟೀಲ್, ಬಾಲಕೃಷ್ಣ ಮದ್ಯಾಪ್ಗೋಳ್, ಜಯಪಾಲ್ ಖುರುಪೆ, ಶರತ್ ಪಾಟೀಲ್, ಗಣಪತಿ ಮೋಶೆ, ಮಹೇಶ್ ಚೌಗ್ಲೆ, KR ಮಗ್ದುಂ, ಅಕುಲ್ ಜಮದಾಳೆ, ಸತ್ಯಪ್ಪ ಕುಂಬಾರ್, ಸಂಜಯ್ ಕಟ್ಟಿಕರ್, ಗಣಪತಿ ಸೌದೆ, ಗುತ್ತಿಗೆದಾರ ಖುರಾಡೆ, PDO AM ಮುಲ್ಲಾ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು.